ಏನಾ? ಹಲೋ ಹಲೋ, ಏನಾ ಸರ್? ನಮಸ್ಕಾರ ಸರ್. ಏನೋ ಬುಲೆಟ್ ಅಂತ ಹಾಕೊಂಡಿದ್ಯಾ? ಬುಲೆಟ್ ಏನ ನೀನ? ಬುಲೆಟ್ ಲವ್ ಸರ್. ಬುಲೆಟ್ ಲವ್? ನಿಂದ ಬುಲೆಟ್ ಲವ್ ಇರತ್ತೇನಾ? ಬುಲೆಟ್ ಮೇಲೆ ನನಗೆ ಲವ್ ಸರ್. ಬುಲೆಟ್ ಲವ್ ಅಂತ ಹಾಕೊಂಡಿದ್ದೀನಿ. ಹೌದಾ? ಯಾವ ಬುಲೆಟ್? ಪಿಸ್ತೂಲ್ ಅಲ್ಲಿರೋ ಬುಲೆಟ್ ಅಥವಾ ಓಡಿಸೋ ಬುಲೆಟ್? ಓಡಿಸೋ ಬುಲೆಟ್ ಸರ್. ಓಡಿಸೋ ಬುಲೆಟ್ ಸರ್. ಇನ್ಯಾರ ಮೇಲೆ ಲವ್ ಇದೆ? ಶಂಡ್ ಕಿಚನ್ ಮೇಲೆ ಇದೆಯಾ? ಅವ್ರ ಮೇಲೆಲ್ಲ ಇಲ್ಲ ಸರ್. ಇನ್ಮೇಲೆ ನಿಮ್ ತಾಯಿ ಮತ್ತೆ ನಿಮ್ಮ ಅಕ್ಕ ಯಾರನ್ನಾದ್ರೂ ಬೈದ್ರೆ ನೀನೇನಂತೀಯ ಅವ್ರನ್ನ? ನಾನ ಸರ್ ಹುಡಿಕೊಂಡು ಹೋಗಿ ಗೊತ್ತಾಗ್ತೀನಿ. ಹುಡಿಕೊಂಡು ಹೋಗಿ ಗೊತ್ತಾಗ್ತೀನಿ. ಇನ್ನು ನಾನು ಶಂಡ ಅಂದಿರೋದ್ರಲ್ಲಿ ತಪ್ಪೇನಿದ್ಯಾ? ತಪ್ಪೇನಿಲ್ಲ ಸರ್. ಅದ್ರ ಬಗ್ಗೆನೆ ಮಾತಾಡ್ಬೇಕಂತ ಬಂದ್ರೆ ನೀವು ಮಾಡ್ತಿರೋದ್ರಲ್ಲಿ ಏನು ತಪ್ಪಿಲ್ಲ ಸರ್. ಅಮ್ಮ ಅಕ್ಕನ ತಂಟೆಗೆ ಬಂದ್ರೆ ನಾನು ಶಂಡ ಅನ್ನೋದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ ಸರ್, ತಪ್ಪೇನಿಲ್ಲ. ಅವರು ಅವಸರ ಮಾತಾಡ್ತಿದಾರೆ ಅಂತಂದ್ರೆ ನೀವು ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ. ಇವಾಗ ಒಪ್ಕೋತೀನಿ ನೀನ್ ಬುಲೆಟ್ ಲವ್ ಅಂತ. ನೀವ್ ಮಾತಾಡ್ತಿರೋದ್ರಲ್ಲಿ ಅದೇನ್ ತಪ್ಪಿಲ್ಲ ಸರ್. ಅಮ್ಮ ಅಕ್ಕ ಅಂತ ಅಷ್ಟು ಒಳ್ಳೆ ಯೂಸ್ ಮಾಡಿದ್ಮೇಲೆ ಈ ತರ ಮಾತಾಡೋದ್ರಲ್ಲಿ ನೀವು ತಪ್ಪೇನಿಲ್ಲ. ನಾನು ಅದರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಸಾಮಾನ್ಯ ಪ್ರಜೆಯಾಗಿ ನಿಮ್ ಹತ್ರ ಒಂದು ಕ್ವಶನ್ ಕೇಳ್ಬೇಕು ಅಂತಿದ್ದೀನಿ ಸ್ವಲ್ಪ. ಸಾಮಾನ್ಯ ಪ್ರಜೆಗೆ ನಿಮ್ ಹತ್ರ ಯಾವಾಗ್ಲೂ ಆನ್ಸರ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಏ ಅಷ್ಟು ಬುದ್ಧಿವಂತ ಅಲ್ಲ, ಹೇಳು ಸರ್. ನಿಮ್ ಏಜ್ ಎಷ್ಟು ಸರ್? ಐವತ್ನಾಲ್ಕು. ಐವತ್ನಾಲ್ಕ ಅಲ್ವಾ ಸರ್? ಇದು ಸುದೀಪ್ ಅವರು ಆಡ್ ಕೊಟ್ಟಿ ಎಷ್ಟು ವರ್ಷ ಆಯ್ತು ಸರ್ ತಮ್ಮಿಗೆ? ನನ್ನ ಪ್ರಕಾರ ನಾನ್ ನೋಡಿದ್ದು ಫಸ್ಟ್ ಟೈಮ್ ನೋಡಿದ್ದು ಇದು ಕೊರೋನಾ ಟೈಮಲ್ಲಿ 8 ಮಾರ್ಚ್ ಬ್ಲಾಕ್ ಮಾಡಿದ್ರಲ್ಲ ಆವತ್ತಿಂದ ನೋಡಿದ್ದೀನಿ. ಅವತ್ತೇ ನೋಡಿದೆ ಹೆಲಿಕಾಪ್ಟರ್ ಇಂದ ಹಿಡಿದು. ಹೌದು ಅಲ್ವಾ ಸರ್? ಅವತ್ತಿಂದ ನೀವು ಖಂಡಿಸ್ತಾ ಬಂದಿದ್ದೀರಾ. ಓಕೆ, ಒಪ್ಕೊಂತೀನಿ. ಅದ್ರ ಬಗ್ಗೆ ಇನ್ನೊಂದ್ ಮಾತೇ ಇಲ್ಲ ಸರ್. ಹೋರಾಡ್ತಾ ಹೋರಾಡಿ ನೀವು ಯಾರೇ ಮನುಷ್ಯ ಅದ್ರ ಬಗ್ಗೆ ಆಡ್ ಕೊಟ್ರು ಜೋಜಿನ ಪರ ನಿಂತ್ಕೊಂಡ್ರು ಅಥವಾ ಏನೋ ಒಂದ್ ಫಿಲಂ ಮಾಡಿದ್ರು ನೀವು ಅವ್ರ ವಿರುದ್ಧ ಧ್ವನಿ ಎತ್ತಿರ್ತೀರಲ್ವಾ ಸರ್? ಹೌದೌದು ಅಲ್ವಾ ಸರ್? ಖಂಡಿತ ಅಲ್ವಾ ಇದು? ಆ ಮನುಷ್ಯ ಬದುಕಿದ್ರು ಸತ್ರು ಒಂಥರ ವಿರುದ್ಧವಾಗಿ ನಿಂತ್ಕೊಂಡೆ ನಿಂತ್ಕೋತೀರಲ್ವಾ? ಅಲ್ವಾ ಸರ್? ನಿಂತ್ಕೊಂಡಿದ್ದೀನಿ. ನಿಂತ್ಕೋತಿರಲ್ಲ, ನಿಂತ್ಕೊಂಡಿದ್ದೀನಿ ಅಲ್ವಾ ಸರ್? ಎಲ್ಲಾರು ಬೈದಿದ್ದೀನಿ. ಹೌದು ಸರ್, ಎಲ್ಲಾರು ಬೈದಿರೋ ನನಗೂ ಗೊತ್ತು. ನಾನು ಕೇಳ್ಕೊಂಡಿದ್ದೀನಿ. ಈಗ ಶಿವಣ್ಣ ಅವರು ಅಂದರ್ಬಾರ್ ಅಂತ ಹೆಸರಿಟ್ಬಿಟ್ಟೆ ಫಿಲಂ ಮಾಡಿದ್ರು, ಅದ್ರ ಬಗ್ಗೆ ನೀವೇನು ಮಾತಾಡ್ಲಿಲ್ಲ. ಅಂದರ್ಬಾರ್ ಇವತ್ತೇ ಫಸ್ಟ್ ಪಿಕ್ಚರ್ ಹೆಸರು ನಾನು ಕೇಳಿದ್ದು ಸರ್. ಬೇಕಾದ್ರೆ ಸರ್ಚ್ ಮಾಡಿ. ಬೇಕಾದ್ರೆ ನಾನು ಆ ಪಿಕ್ಚರ್ ಅಲ್ಲಿ ಕೊನೆಯಲ್ಲಿ ಅಂದರ್ಬಾರ್ ಒಳ್ಳೇದು ಆಡಿ ಅಂತ ಹೇಳಿದಾರೆ ಅವರು. ಅಲ್ಲ ಸರ್, ನಾನು ಹೇಳ್ತಾರೆ ಇವಾಗ ಆಡ್ಲಿ ಆಡದಲ್ಲಿ ಇರ್ಲಿ ಸರ್, ಇವಾಗ ಹೆಸರು ಇಟ್ಕೊಂಡಿದ್ದಾರೆ ಅಂದರ್ ಬಾರ್. ಅದರಲ್ಲಿ ಅಂದರ್ ಬಾಹರ್ ಆಡೋದು ಅಂದ್ರೆ ಇವಾಗ ಅಂದರ್ ಬಾಹರ್ ಆಡಿ ನಿಮ್ಗೆ ದುಡ್ಡು ಬರುತ್ತೆ ಅಂತ ಹೇಳಿದಾರ ಅವರು. ದುಡ್ಡು ಬರುತ್ತೆ ಅಂತ ಹೇಳಿಲ್ಲ ಸರ್. ಮತ್ತೆ ಏನಾದ್ರು ಒಂದು ಅರ್ಥ ಇರ್ಬೇಕು. ಯಾವುದೇ ಪಿಕ್ಚರ್ ಇರುತ್ತಲ್ಲೇನ, ಇವಾಗ ಬಿಲ್ಲಾ ರಂಗ ಬಾದ್ಶಾ ಅಂತ ಇದೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಲ್ವಲ್ಲ. ಬಿಲ್ಲಾ ರಂಗ ಅಂದ್ರೆ ನೀವ್ ಯಾರು ಹುಟ್ಟೆ ಇರ್ಲಿಲ್ಲ. ನಮ್ ಕಾಲದಲ್ಲಿ ಬಿಲ್ಲಾ ರಂಗ ಅನ್ನೋರು ಅತ್ಯಾಚಾರ ಮಾಡಿ ನೇಣ್ಗ ಹಾಕಿದ್ರು ಅವ್ರನ್ನ, ದೊಡ್ಡ ಕಳ್ಳರವ್ರು. ಅವ್ರು ಇರೋ ಕೇಳ ಇಲ್ಲಿ ಆದ್ರೂ ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಇನ್ನು ಏನ್ ಅದ್ರ ಸಂದೇಶ ಏನು ಪಿಕ್ಚರ್ ಅಲ್ಲಿ ಅಂತ ನೋಡ್ಬೇಕು. ಓಕೆ ಸರ್, ನೋಡಿ ಸರ್, ನಾನು ಹೇಳ್ತಿರೋದು ಇವಾಗ ನೀವ್ ಹೇಳೋ ಪ್ರಕಾರ. ಈಗ ಯಾರೇ ಆಗ್ಲಿ ಜೂಜಾಡಿ ಹಣ ಗೆಲ್ಲಿ ಅಂತ ಹೇಳಿ ಆಡಿಸ್ತಾರಲ್ಲ ಅದನ್ನ ಹಿಡ್ಕೊಂಡೆ. ಅದೆಲ್ಲ ಅದು ಬಿಡು, ಅದಕ್ಕೆ ಕೂಡ ನಾನೇ ಶಂಡ ಅನ್ಲಿಲ್ಲ. ಅದಕ್ಕೆ ಹೆಸರು ಕೂಡ ಹೇಳಿಲ್ಲ ಒಂದು ವರ್ಷ. ಅವ್ರು ಹೆಣ್ಣಿನಿಂದನೇ ಮಾಡಿದ್ರು, ನಾನು ಹೆಸರು ಹೇಳಿಲ್ಲ ಕೇಳಲೇ. ನಾನು ಅದಕ್ಕೆ ಚಟನಟ ಅಂತ ಕರೆದೆ. ಆದ್ರೆ ಅವ್ರು ಯಾವಾಗ ತುಂಬಾ ಅತಿಯಾಗಿ ಮನೆಗೆ ನುಗ್ಗಿದ್ರು ಅವತ್ತಿಂದ ಧೈರ್ಯವಾಗಿ ಹೆಸರು ಹೇಳಿದೆ. ಅದಕ್ಕಿಂತ ಮುಂಚಿನಿಂದಾನು ಹೆಸರು ಹೇಳಿದೆ. ಯಾವಾಗ ಇವರು ಮಿತಿ ಮೀರಿ ಹೆಣ್ಣ ನಿಂದನೆ ಮಾಡಿದ್ರು ಅವತ್ತಿಂದ ಹೆಸರು ಹೇಳಿದೆ. ಯಾಕಂದ್ರೆ ಬೇರೆಯವರೆಲ್ಲಾರ್ದು ಹೆಸರು ಹೇಳಿದ್ದೆ. ಯಾರು ಹೆಣ್ಣ ನಿಂದನೆಗಳು ಮಾಡಿಸ್ಲಿಲ್ಲ, ರೌಡಿಗಳನ್ನ ಬಿಡ್ಲಿಲ್ಲ. ಈ ಶಂಡ ಕಿಚ್ಚ ಮಾತ್ರ ಶಂಡತನ ತೋರಿಸ್ಬಿಟ್ಟ. ನಾನೇ ಶಂಡ,
ಅಂತ ಬಂದು ಎಲ್ಲಾರ ಮುಂದೆ ಹೇಳೋ ಅಷ್ಟು ಲೆವೆಲ್ಗೆ ಬಂದ್ಬಿಟ್ಟ. ಅವನೇ ಶಂಡ ಅಂತ ಪ್ರೂವ್ ಮಾಡಿಬಿಟ್ಟ. ಯಾಕಂದ್ರೆ ನಮ್ಮ ಮನೆಗೆ ನುಗ್ಗಿದ ಅವನು ನವೀನ್ ಗೌಡ ಇದಾನಲ್ಲ, ಅವನ್ನ ಇವತ್ತಿಗೂ ಬಾಡಿ ಗಾರ್ಡ್ ಆಗಿ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಅವನೇ ಬಿಡಿಸಿದ್ದು, ಪೊಲೀಸ್ ಸ್ಟೇಷನ್ ಇಂದಾನು ಜಾಕ್ ಮಂಜನೇ ಬಿಡಿಸ್ಕೊಂಡು ಹೋಗಿದ್ದ ಅವನ. ಹೌದು ಸರ್, ನಿಮ್ದು ಪ್ರತಿ ವಿಡಿಯೋನು ನೋಡಿದೀನಿ, ಎಲ್ಲ ವಿಷಯನು ಗೊತ್ತು ಸರ್. ಇವತ್ತು ಅಪ್ ಟು ಟಿಲ್ ಇವತ್ತಿನವರೆಗೂ ಏನೇನು ವಿಡಿಯೋ ಮಾಡಿದ್ರೆ ಎಲ್ಲ ನೋಡಿದೀನಿ ಅವನು. ಅದ್ರ ಬಗ್ಗೆ ಮಾತಾಡಲಿಲ್ಲ. ಇನ್ನೊಂದು ಒಂದು ತಿಳ್ಕೋ, ಅವ್ರ ಹತ್ರನ ಈ ಜಗತ್ತಿನ ಯಾವುದೇ ವ್ಯಕ್ತಿ ಎಷ್ಟೇ ಫೇಮಸ್ ಆಗಿರ್ಲಿ, ಅವರು ಅವ್ರನ್ನ ಮಾತಾಡೋದ್ರಿಂದ ಅವ್ರ ಹತ್ರ ನಿಂಗೆ ಮರಣನೇ ಬರುತ್ತೆ ಅಂತ ಇಟ್ಕೋ. ಆ ವ್ಯಕ್ತಿ ಇಂಥ ತಪ್ಪು ಕೆಲಸ ಮಾಡಿದ್ರು ಎದೆ ಎತ್ತಿ ನಿಂತ್ಕೊಂಡು ತಪ್ಪು ಮಾಡ್ತಾ ಇದೀಯ ಅಂತ ಹೇಳ್ತೀನಿ. ಇನ್ನೊಂದು ವಿಚಾರ, ನಿಮ್ ತಾಯಿ ನಿಮ್ ಮನೇಲಿ ಕಸ ಗುಡಿಸ್ತಾ ಇರ್ತಾರೆ, ಅವಾಗ ನೀನ್ ಹೇಳಿ ಅಮ್ಮ ಇಲ್ಲ ಗುಡಿಸ್ತೀಯ, ಪಕ್ಕದ ಮನೇಲಿ ಹೋಗಿ ಗುಡಿಸ್ಬಾರ್ದ, ಅಲ್ಲಿ ಗಲೀಜಿದೆ ಅಲ್ಲಿ ಗಲೀಜಿದೆ ಅಂತ ಹೇಳ್ತೀಯ. ನೀನು ನಮ್ ಮನೆ ನಾವು ಸ್ವಚ್ಛ ಮಾಡ್ಕೋಬೇಕು, ಅರ್ಥ ಆಯ್ತಾ? ಆದ್ರೂ ಕೂಡ ನಾನು ಎಲ್ಲಾರನ್ನು ಖಂಡಿಸ್ಕೊಂಡು ಬಂದಿದ್ದೀನಿ. ಅವ್ರ ಆಗ್ತಿರೋ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಇನ್ನೊಂದು, ಪುನೀತ್ ರಾಜ್ಕುಮಾರ್ ಅವ್ರದ್ದೇ ಜಾಕಿ ಫಿಲಂ ನೋಡಿದೀರಾ? ಇವಾಗ ನನ್ನ ಹತ್ರ ನೀನು ಖುಷಿ ಪಟ್ಟೆ, ನೀನು ಅರ್ಥ ಆಯ್ತಾ? ಕೇಳಿಲ್ಲೆ ನನ್ನ ಮಾತು ಕೇಳಿ ಖುಷಿ ಪಟ್ಟೆ. ಏನು, ನೀವು ಒಳ್ಳೆ ಕೆಲಸ ಮಾಡ್ತಾ ಇರಿ, ನೀನೇನು ನರ ಸತ್ತೋಗಿದ್ಯಾ? ನೀನಿಗೆ ಕಾಣಿಸಿದ್ದು ನೀನು ಮಾತಾಡು. ಇವಾಗ ನಿನ್ನ ಆಡಿಯೋ ಹಾಕ್ತೀನಿ ಫೇಸ್ಬುಕ್ ಅಲ್ಲಿ. ನೀನಿಗೆ ನರ ಸತ್ತೋಗಿದ್ಯಾನ? ನಿನಗೆ ಇವಾಗ ಜೂಜಾಡೋದು ತಪ್ಪು, ನೀನ್ ಯಾರ್ಯಾರ ಹೆಸರು ಹೇಳ್ತಾ ಇದೀಯ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಿನ್ಗೆ ಅನ್ನಿಸಿದ್ರೆ ನೀನ್ ಮಾತಾಡು. ನನಗೆ ಅನ್ನಿಸ್ಲಿಲ್ಲ, ನಾನ್ ನೋಡೇ ಇಲ್ಲ. ನನಗೆ ಯಾವ್ದೇ ಪಿಕ್ಚರು ಕಣ್ಣಿಗೆ ಬೀರ್ಬೇಕಲ್ಲ. ನಿಮ್ ವಯಸ್ಸು ನೀನ್ ಕೇಳದೆ, ನನ್ನ ಕೇಳದೆ ನೀನು ಎಷ್ಟು ವಯಸ್ಸು? 54 ವಯಸ್ಸು. ಪಿಕ್ಚರ್ ನೋಡೋ ವಯಸ್ಸೇ ನನ್ನದು, ಇದಕ್ಕೋಸ್ಕರ ನೋಡಿದೀನಿ. ಆದ್ರೆ ನೀನ್ ಯಾವ ಕನ್ನಡದಲ್ಲಿ ಯಾವ ಪಿಕ್ಚರ್ ಬಂದಿದೆ ಅದೆಲ್ಲ ನನ್ ಫಾಲೋ ಅಪ್ ಮಾಡ್ಬೇಕು. ನನ್ನ ಕಣ್ಣಿಗೆ ಬಿತ್ತು, ನನ್ನ ಮನೇಲಿ ಬಿತ್ತು, ನನ್ನ ಮನೇಲಿ ಈ ಫೇಸ್ಬುಕ್ ಅಲ್ಲಿ ನನ್ನ ಕಣ್ಣಿಗೆ ಬಿತ್ತು. ರಮ್ಮಿ ಆಡು ಜೂಜ್ ಆಡು ಅಂತ ಮೇಲಿಂದ ಉದುರ್ ಬಿದ್ದ ಹೆಗ್ಗಣತ್ರ. ಅದು ಇದು ಮಾತಾಡ್ತಾರ ನೀವು ತಪ್ಪು ಸರ್. ಹೌದು, ಏನೋ ಅದಾದ್ಮೇಲೆ, ಅದಾದ್ಮೇಲೆ ನಾಚಿಕೆ ಕೆಟ್ಟವನು, ಅದಾದ್ಮೇಲೆ ನಾಚಿಕೆ ಕೆಟ್ಟವನು. ನಮ್ ಮನೇಲಿ ಅಟ್ಯಾಕ್ ಆದ್ಮೇಲೆ ಕೂಡ ಇದು ನಮ್ಮ ಅನ್ನೊಂದು ಅಂತ ವಿಲವಿಲ ಯಾಕ ಅವನ ಹೆಸರು ಅಚ್ಚ ಹಾಕ್ಸ್ಕೊಂಡಿದ್ಯೇನೋ, ಹಂಗ ಒದ್ದಾಡ್ತಾ ಇದೀಯ. ನಿನ್ನ ನೀನ್ ಹಾಕ್ಸ್ಕೊಂಡಿರೋ ಅಚ್ಚೆ ಅಳಿಸ್ಬೋದು. ಏ, ನೀನ್ ಹಾಕ್ಸ್ಕೊಂಡಿರೋ ಅಚ್ಚೆ ಅಳಿಸ್ಬೋದು. ಅವನ ಹಣೆ ಮೇಲೆ ಹುಡ್ಕುದ್ರು ಸಿಂಗಲ್ ಒಂದೇ ಒಂದ್ ಡಾಟ್ ಸರ್. ಅವನ ಹಣೆ ಮೇಲೆ ಬಿದ್ದ ಅಚ್ಚೆ ಇದೆಯಲ್ಲ, ಹೆಣ್ಣು ನಿಂದನೆ ಮಾಡಿದ್ದಕ್ಕೆ ಶಂಡ ಅನ್ನೋ ಅಚ್ಚೆ, ಅದನ್ನ ಅವನು ಅಳಿಸ್ಕೊಳಕ್ ಆಗಲ್ವೋ ಕರ್ನಾಟಕ ಬೋದ. ಏ, ಇವತ್ತು ಅವನಿಗೆ ಕಾಮೆಂಟ್ ನೋಡು, ಎಲ್ಲರು ಶಂಡ ಅಂತ ಇದಾರೆ. ಸಾಕು ಬಿಡಲ್ಲಿ, ಅವನ ಹೆಣ್ಣ ನಿಂದನೆ ಮಾಡಿಸಿದ್ದಕ್ಕೆ ಆ ಶಂಡ ಮುದ್ರೆ ಬಿದ್ದಿದೆಯಲ್ಲ, ಅದು ಅಳಿಸೋಕ್ ಆಗದೆ ಇರೋ ಅಚ್ಚೆ ಅದು. ಓಕೆ, ಇಡು ಫೋನ್, ಇಡು ಫೋನ್. ನನಗೇನ್ ಮಾಡ್ಬೇಕು ಅಂತ ಹೇಳಕ್ ಫೋನ್ ಮಾಡಿದ್ಯಾ ನೀನು ಕತ್ತೆ? ಇಡು ಫೋನ್.